ಈಗ ಒಬ್ಬರು ಹೀರೋ ಇನ್ನೊಬ್ಬರಿಗೆ ಕಾಂಪಿಟೇಟಿವ್ ಅನ್ನೋದು ಅಥವಾ ಒಂದು ಡೈರೆಕ್ಟ್ರು ಇನ್ನೊಬ್ಬರು ಕಾಂಪಿಟೇಟಿವ್ ಅನ್ನೋದ್ರೊಳಗೆಲ್ಲ ನನಗೆ ನಂಬಿಕೆನೇ ಇಲ್ಲ. ನನಗೆ ನಂಬಿಕೆ ಇರೋದೆಲ್ಲ ಸಿನಿಮಾನೇ ಕಾಂಪಿಟೇಟಿವ್. ಇಷ್ಟು ಸೀರೀಸ್ ಆಫ್ ಹಿಟ್ಸ್ ಫಿಲಮ್ಸು, ಇಷ್ಟು ಸಿಲ್ವರ್ ಜೂಬ್ಲಿಗಳು, ಇಷ್ಟು 100 ಡೇಸ್ಗಳು ದೃಷ್ಟಿ ಬಿದ್ದುಬಿಡುತ್ತೆ ಅನ್ನೋದ್ರು ಮೋಹನ್ ಸರ್ಗೆ ಗೊತ್ತಿಲ್ಲ. ಅದನ್ನು ಅದೊಂದು ಅಂದರೆ ಯಾಕೆ ಸಡನ್ನಾಗಿ ನಿಮ್ಮ ಫಿಲ್ಮ್ ಕಡಿಮೆ ಆಯಿತು? ಒಂದು ಸ್ಟೇಜಲ್ಲಿ ಈ ಥರದ್ಗಳು ಮಾಡಬಾರ್ದು, ನನಗೊಳಗಡೆ ನಾನು ಬೇರೆ ಏನೋ ಮಾಡಬೇಕು ಅಂತ ಹುಡುಕಕ್ಕೆ ಶುರು ಮಾಡಿದಾಗ ಗ್ಯಾಪ್ ಆಯಿತು. ಆ ಗ್ಯಾಪ್ ಹಾಗೆ ದೊಡ್ಡ ದೊಡ್ಡ ಗ್ಯಾಪ್ ಆಯಿತು. ಅನ್ವಾಂಟೆಡ್ ರಾಂಗ್ ನ್ಯೂಸ್ಗಳು ನಿಮ್ಮ ಬಗ್ಗೆ ಪ್ರೊಜೆಕ್ಟ್ಗಳಾಗಕ್ಕೆ ಸ್ಟಾರ್ಟ್ ಆಯಿತು. ಆಯಿತು ಆಯಿತು, ಅದು ಆಯಿತು. ಬಟ್ ಅದು ಅವ್ರ ಕೆಲಸ ಅವ್ರು ಮಾಡ್ತಾರೆ, ನಾವು ನಮ್ಮ ಕೆಲಸ ಮಾಡ್ಬೇಕು. ರಾಂಗ್ ನ್ಯೂಸ್ ಮಾಡೋರು ಮಾಡ್ತಾನೆ ಇರ್ತಾರೆ. ಬಟ್ ಅದು ನಿಮ್ಗೆ ಎಲ್ಲೂ ಎಫೆಕ್ಟ್ ಆಗಿಲ್ವಾ ಸರ್? ಸೈಕೋಲಜಿ ಸೆಕೆಂಡ್ಗೆ ಆಯ್ತು ಅಷ್ಟೇ. ಬಟ್ ಅವತ್ತಿಗೆ ಅದನ್ನು ಒಂದು 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 ಕಾಮಿಡಿಯಾಗೆ ಮಾತಾಡ್ಕೊಂಡು ಅದನ್ನು ತೊಗೊಂಡ್ವಿ. ಉದಾಹರಣೆಗೆ ನನಗೆ 90s ನಾನು ಏಡ್ಸಿಂದ ಸತ್ತೋದೆ ಅಂತಲೂ ಬಂತು. ಚೂಟ್, ನಾನು ಅದನ್ನು ಹೇಳಲಿಲ್ಲ. ಬಟ್ ಇಲ್ಲ, ಗೆಲುವಿದ್ದಾಗ ಈ ಥರದ್ದೆಲ್ಲ ಬಂದೇ ಬರುತ್ತೆ.